ಶ್ರೀರಾಮನಗರ ಪಟ್ಟಣ ಸಹಕಾರಿ ಬ್ಯಾಂಕಿಗೆ 27ನೇ ವರ್ಷದ ಸಂಭ್ರಮ 60 ಲಕ್ಷ 6 ಸಾವಿರ ನಿವ್ವಳ ಲಾಭ ಗಂಗಾವತಿ ತಾಲೂಕಿನ ಶ್ರೀರಾಮನಗರ ಪಟ್ಟಣ ಸರ್ಕಾರಿ ಬ್ಯಾಂಕಿಗೆ 2022 ಹಾಗೂ 23ನೇ ಸಾಲಿಗೆ 60 ಲಕ್ಷ 6 ಸಾವಿರ ನಿವ್ವಳ ಲಾಭ ಬಂದಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ಚೀಲಕುರಿ ವೆಂಕಟ ರಾಮಕೃಷ್ಣ ಹೇಳಿದರು ಅವರು ಶನಿವಾರದಂದು ಬ್ಯಾಂಕಿನ 27ನೇ ವಾರ್ಷಿಕೋತ್ಸವ ಸಮಾರಂಭವನ್ನ ಶ್ರೀ ವೆಂಕಟರಮಣ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಉದ್ಘಾಟಿಸಿ ಮಾತನಾಡಿದರು ತಮ್ಮ ತಂದೆಯವರಾದ ಚೀಲಕುರಿ ನಾಗೇಶ್ವರ ರಾವ್ ಅವರು ಸ್ಥಾಪನೆಯಿಂದ ಪ್ರಾರಂಭಗೊಂಡ ಸರ್ಕಾರಿ ಬೃಹತ ಹೆಂಬರವಾಗಿ ಬೆಳೆದಿದೆ ಇದಕ್ಕೆ ಗ್ರಾಹಕರ ಪ್ರೀತಿ ವಿಶ್ವಾಸ ನಂಬಿಕೆ ಕಾರಣವಾಗಿದೆ ಎಂದು ತಿಳಿಸಿದರು ಬ್ಯಾಂಕಿನ ನಿರ್ದೇಶಕ ರೆಡ್ಡಿ ಶ್ರೀನಿವಾಸ್ ಮಾತನಾಡಿ ಸಹಕಾರಿ ಬ್ಯಾಂಕಿನ ವಿಶೇಷವೇನೆಂದರೆ ಇದುವರೆಗೆ ನಿರ್ದೇಶಕರು ಅಧ್ಯಕ್ಷರುಗಳು ಬ್ಯಾಂಕಿನಿಂದ ಬಿಡಿ ಕಾಸು ಸಾಲ ಸೌಲಭ್ಯ ಪಡೆದುಕೊಳ್ಳದೆ ರೈತರಿಗಾಗಿ ಹಾಗೂ ಬಡವರಿಗಾಗಿ ಕಡಿಮೆ ಮೊತ್ತದಲ್ಲಿ ಸಾಲ ಸೌಲಭ್ಯಗಳನ್ನು ಕೊಡುವುದರ ಮೂಲಕ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ ಕೋವಿಡ್ ನಂತಹ ಸಂದರ್ಭದಲ್ಲಿ ಬ್ಯಾಂಕ್ ವ್ಯಾಪಾರಸ್ಥರಿಗೆ ರೈತರಿಗಾಗಿ ಹಲವು ಆರ್ಥಿಕ ನೆರವನ್ನು ಕಲ್ಪಿಸಿದೆ ಎಂದು ತಿಳಿಸಿದರು ಲೆಕ್ಕ ಪರಿಶೋಧಕ ನಾಗೇಶ್ವರ ರಾವ್ ಅವರು ಗ್ರಾಹಕರೊಂದಿಗೆ ಷೇರುದಾರರೊಂದಿಗೆ ಸಂವಾದವನ್ನು ನಡೆಸುವುದರ ಮೂಲಕ ಕೊಂದು ಕೊರತೆ ಸಮಸ್ಯೆಗಳನ್ನು ನಿವಾರಿಸಿದರು ಬ್ಯಾಂಕ್ನ ವ್ಯವಸ್ಥಾಪಕ ಕೃಷ್ಣದೇವರಾಯ ಮಾತನಾಡಿ ಪಟ್ಟಣ ಸಹಕಾರಿ ಬ್ಯಾಂಕಿನ ಠೇವಣಿ ಸಾಲ ಸೌಲಭ್ಯ ಮತ್ತಿತರ ವಿಷಯಗಳ ಕುರಿತು ವಿವರಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರುಗಳ ಕೆ ವೆಂಕಟರಾಮ್ ಪಿ ರಾಜಶೇಖರ ಲಕ್ಷ್ಮೀನಾರಾಯಣ ಎಂ ವೆಂಕಟರಾಜ್ ಕೆ ನಾಗರಾಜ ವೆಂಕಟ ಕೃಷ್ಣ ಇತರರು ಉಪಸ್ಥಿತರಿದ್ದರು ಮತ್ತು ಅವರ ಆಡಳಿತದಲ್ಲಿ ಇರುವಂತಹ ಎಲ್ಲಾ ಗೌರವಾನ್ವಿತ ಸದಸ್ಯರು ಪ್ರಥಮ ಏನು ಸಭೆ ಇದೆ ಆ ಸದಸ್ಯರೆಲ್ಲರೂ ಕೂಡ ಇವತ್ತು ನಮ್ಮ ಬ್ಯಾಂಕಿನ ಒಂದು ಪತ್ರ ಬುನಾದಿ ಕಟ್ಟೆಗೆ ಹಾಕಿ ಹೋಗಿದ್ರು ಅದೇ ಮಾರ್ಗದರ್ಶನದಲ್ಲಿ ಇವತ್ತು ಅವರು ಸುಪುತ್ರರಾದಂತಹ ಸನ್ಮಾನ್ ಶ್ರೀ ರಾಮಕೃಷ್ಣ ಅವರು ಕೂಡ ಅದೇ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ನಿಜವಾಗ್ಲೂ ನಾವು ನಮ್ಮ ಅಧ್ಯಕ್ಷರ ಪರವಾಗಿ ಅಧ್ಯಕ್ಷರಿಗೆ ಒಂದು ಹೆಮ್ಮೆಯಿಂದ ಉತ್ತಮವಾದಂತ ಅಧ್ಯಕ್ಷ ಅಂತ ಹೇಳಿ ಕೂಡ ಹೇಳಕ್ ಬಯಸ್ತೀವಿ ಯಾಕಂದ್ರೆ ಇವತ್ತು ಅವರ ಆಡಳಿತದಲ್ಲಿ ನಮ್ಮ ಬ್ಯಾಂಕಿನಲ್ಲಿ ಒಂದು ಪೈಸಾ ಡಿಫರೆನ್ಸ್ ಇಲ್ಲದೆ ನಡೆಸಿಕೊಡುವಂತ ವ್ಯಕ್ತಿ ಅದೇ ರೀತಿ ಅದಕ್ಕೆ ಸಹಕಾರ ನೀಡುವಂತ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ಅದೇ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರೇನಂದ್ರೆ ಒಂದು ಶೆಟ್ಟರ್ಗಿಂತ ಜಾಸ್ತಿ ಏನ್ರಿ ಒಂದು ರೂಪಾಯಿ ಖರ್ಚು ಮಾಡ್ಬೇಕಂತಂದ್ರೆ ಬ್ಯಾಂಕ್ನಲ್ಲಿ 20 ಸಲ ಆಲೋಚನೆ ಮಾಡ್ತಾರೆ ಮ್ಯಾನೇಜರ್ ಕೂಡ ಸ್ಟಾಫ್ ಅದಕ್ಕೆ ಇವತ್ತು ಮುಂದಿನ ದಿನಮಾನದಲ್ಲಿ ಅವರಿಗೆ ಅವರೇ ಅಧ್ಯಕ್ಷ ಆಗಬೇಕು ಅವರೇ ಈ ಒಂದು ಬ್ಯಾಂಕಿನ ಆಡಳಿತದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಬ್ಯಾಂಕ್ ಉತ್ತಮ ಸ್ಥಾನದಲ್ಲಿ ತಗೊಂಡು ಹೋಗ್ಬೇಕು ಅವ್ರ ಮಾರ್ಗದರ್ಶನದಿಂದ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ನಮ್ಮ ಆಡಳಿತ ಮಂಡಳಿ ಬಗ್ಗೆ ಹೇಳ್ಬೇಕಂತಂದ್ರೆ ಇವತ್ತು 1995-96 ಏನ್ ನಮ್ಮ ಬ್ಯಾಂಕ್ ಸ್ಥಾಪನೆ ಆಗಿದೆ ಅವತ್ತಿನಿಂದ ಇವತ್ತುವರೆಗೆ ಯಾವೊಬ್ಬ ಅಧ್ಯಕ್ಷರಾಗ್ಲಿ ಸದಸ್ಯರು ಗೌರವಾನ್ವಿತ ನಿರ್ದೇಶಕ ಮಂಡಳ ಸದಸ್ಯರಾಗ್ಲಿ ಒಂದು ಭತ್ತವನ್ನು ತಗೊಂಡಿಲ್ಲ ಸ್ಯಾಲ್ರಿ ತಗೊಂಡಿಲ್ಲ ಅವರ ಸ್ವಂತ ಖರ್ಚಿನಲ್ಲೇ ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಹೆಮ್ಮೆಯಿಂದ ನಾವು ಹೇಳ್ತಾ ಇದ್ದೀವಿ ಯಾಕಂದ್ರೆ ಬೇರೆ ಒಂದು ಸೊಸೈಟಿಯಲ್ಲಿ ಇರ್ಬೋದು ಒಂದು ಗ್ರಾಮ ಪಂಚಾಯತಿಯಲ್ಲಿ ಇರ್ಬೋದು ತಿಂಗಳ ತಿಂಗಳ ಒಂದು ಏನು ಇದು ಒಂದು ಸ್ಯಾಲ್ರಿ ಅಂತ ಹೇಳಿ ಫಿಕ್ಸ್ ಇರ್ತ ಆದ್ರೆ ನಮ್ಮ ಸದಸ್ಯರು ಯಾರು ಕೂಡ ನಾವು ಅದನ್ನ ತಗಂತ ಇಲ್ಲ ಅದೇ ರೀತಿ ಇವತ್ತು ನಮ್ಮ ಅಧ್ಯಕ್ಷರು ಒಂದು ಕಾರ್ ಲೋನ್ ತಗಬೇಕಾಗಿದೆ ಕಾರ್ ಲೋನ್ ಇವತ್ತು ನಾ ಬ್ಯಾಂಕ್ ನಲ್ಲಿ ಒಂದು ಮಾತು ಹೇಳಿದ್ರೆ ಮ್ಯಾನೇಜರ್ ಚೆಕ್ ಕೊಟ್ಟು ಬಿಡ್ತಾರೆ ಆದ್ರೆ ಬ್ಯಾಂಕ್ ನಲ್ಲಿ ಅವ್ರು ಲೋನ್ ತಗೋಕ್ ಅವಕಾಶ ಇಲ್ಲ ಬೇರೆ ಲೋನ್ ಬೇರೆ ಬ್ಯಾಂಕ್ ನಲ್ಲಿ ತಗೊಂಡಿದ್ರು ಅದೇ ರೀತಿ ನಮ್ಮ ಯಾರು ನಿರ್ದೇಶಕ ಮಂಡಳಿ ಇದೀವಿ ನಿರ್ದೇಶಕ ಮಂಡಳಿ ಇದೀವಿ ನಾವ್ಯಾರು ಕೂಡ ಒಂದು ರೂಪಾಯಿ ಲೋನ್ ತಗೊಳಕ್ ಅವಕಾಶ ಇಲ್ಲ ಸರ್ ಅಂದ್ರೆ ಕೋರಮ್ ಕೆಲವು ಟೈಮಲ್ಲಿ ಈಗ 13 ಜನ ಸದಸ್ಯರಲ್ಲಿ ಒಬ್ಬರಿಬ್ಬರು ಅವತ್ತಿನ ಮೀಟಿಂಗ್ ಇಲ್ಲದೇ ಇರಬಹುದು ಕೋರಮ್ ಆಗಲಾರ್ದಂತ ಸರಿ ಮಾಡೋದಿಲ್ಲ ನಿಮ್ಗಂತ ತಿಳಿದಾರೆ ನೀವು ಒಬ್ಬ ಕೋಆಪರೇಟಿವ್ ಡೈರೆಕ್ಟರ್ ಆಗಿದ್ದೀರಿ ನೀವು ಒಬ್ಬ ಅಧ್ಯಕ್ಷರಾಗಿದ್ದೀರಿ ಸಹಕಾರ ಸಂಘಕ್ಕ ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರ ಏನಂದ್ರೆ ನನ್ನ ಅಭಿಪ್ರಾಯ ಏನಂದ್ರೆ ಏನ್ ಮಾಡ್ರೆ ಎಲ್ಲ ಒಬ್ಬೊಬ್ಬರು ಸದಸ್ಯರು ಮಾಡ್ಯಾರ ಯಾಕಂದ್ರೆ ಆ ಊರಾಗ ಅವ್ರಿಗೆ ಏನಾದ್ರು ಸಮಸ್ಯೆ ಕೊಡ್ತಾರಂತ ಮಾಡಿದ್ರು ನಾವು ಅದೇ ಆ ಊರಿನ ಅರ್ಜಿ ಬಂದ್ರೆ ಆ ಊರಿನ ನಿರ್ದೇಶಕರು ಅದಕ್ಕೆ ಸಹಿ ಮಾಡಿಸ್ಕೊಡ್ತೀವಿ ಅವ್ರ ಶಿಫಾರಸು ಮಾಡ್ಬೇಕು ಏನಂದ್ರೆ ಆ ಸಾಲ ಕೇಳಿದ್ರು ಅವ್ರು ಗುರುತಿರ್ಬೇಕು ಅನ್ನೋ ಉದ್ದೇಶದಿಂದ ಅದಕ್ಕೆ ಸದಸ್ಯರು ಮಾಡಿದ್ದು ಊರಾಗ ಏನ ಸಮಸ್ಯೆ ಇದ್ರೆ ಕರ್ದು ನಾಗೇಶ್ವರ ಸಾಲ ಕೊಡ್ಬೋದಾ ಇಲ್ಲ ಮಾಡ್ಬೇಕಂತ ಕೊಡಿದ್ದು ಖಂಡಿತವಾಗಿ ಅದಕ್ಕೆ ಡೈರೆಕ್ಟರ್ ಮಾಡಿ ಈಗ ನಿರ್ದೇಶಕರು ಹೊಸದಾಗಿ ಆಗಿರಲ್ಲ ಅವ್ರು ಯಾರಾಗ್ಯಾರ ಅವ್ರು
ಇವರಿಗೆ ಮಾಡಿದ್ರೆ ಬೇಸ ಆಗ್ತಿತ್ತು ಅಂತ ನನ್ನ ಅಭಿಪ್ರಾಯ. ಖಂಡಿತ ನಮಸ್ಕಾರ. ಎರಡು ಮೂರು ಕ್ವಶನ್ ಇದೆ ನಾಗೇಶ್. ಮೊದಲನೇದಾಗಿ ನಿರ್ದೇಶಕ ಮಂಡಳಿ ಅನುಮೋದನೆ ಸಾಕು, ಎರಡು ವರ್ಷದ ಮುಂಚೆ ಇದ್ರೆ ಒಬ್ಬ ನಿರ್ದೇಶಕ ನಾಮಿನೇಟ್ ಮಾಡಲಿಕ್ಕೆ ಅಂತ ಹೇಳಿದ್ರು. ಯಾವ ಸೆಕ್ಷನ್ ಯಾವ ನಮ್ಗೆ ಸ್ವಲ್ಪ ಕ್ಲಿಯರೆನ್ಸ್ ಕೊಡ್ತೀರಾ? ಐ ವಾಂಟ್ ಸೆಕ್ಷನ್ ಟು ನಾಮಿನೇಟ್ ಎ ಡೈರೆಕ್ಟರ್ ವಿಥೌಟ್ ಪರ್ಮಿಷನ್ ಆಫ್ ದಿ ಜನರಲ್ ಬಾಡಿ ಮೀಟಿಂಗ್. ಇಸ್ ವಾಟ್ ಎಕ್ಸಾಕ್ಟ್ಲಿ ಐ ಮೀನ್. ಈಗ ಕೊಡ್ತೀರಾ ಕೊಡ್ತೀರಾ? ಅಲ್ಲ, ನಿಮಗೆ ಖಂಡಿತವಾಗಿಯೂ ಅದರ ಮಾಹಿತಿ ಕೊಡ್ತೀವಿ ಸರ್. ಕಾಯ್ದೆ ತಿದ್ದುಪಡಿ ಆದಮೇಲೆ ಯಾವುದೇ ಸಹಕಾರ ಸಂಘದ ಆಡಳಿತ ಮಂಡಳಿ ಸದಸ್ಯರ ರಾಜೀನಾಮೆಯಿಂದ ಅಥವಾ ಮರಣದಿಂದ ತೆರವಾದಲ್ಲಿ, ಅಂತಹ ಸ್ಥಾನ ತೆರವಾದಲ್ಲಿ ಅವರ ಅಧಿಕಾರ ಅವಧಿಯು ಎರಡೂವರೆ ವರ್ಷಕ್ಕಿಂತ ಮುಂಚೆ ಕಡಿಮೆ ಇದ್ದರೆ, ಯಾವುದು ರಾಜೀನಾಮೆಯಿಂದ ತೆರವಾಗಿರತಕ್ಕಂತಹ ಸ್ಥಾನದು ಎರಡೂವರೆ ವರ್ಷಕ್ಕಿಂತ ಕಡಿಮೆ ಇದ್ದರೆ, ಯಾವ ಸ್ಥಾನದಿಂದ ತೆರವಾಗಿತ್ತು ಅದು, ಅಂದ್ರೆ ಒಬ್ಬ ಎಸ್ ಟಿ ಮೆಂಬರ್ ತೆರವಾಗಿರ್ಬೋದು, ಒಬ್ಬ ಸಾಮಾನ್ಯ ವ್ಯಕ್ತಿ ತೆರವಾಗಿರ್ಬೋದು, ಅಂದ್ರೆ ಮುಂಚೆನೆ ರಿಸರ್ವ್ಡ್ ಸ್ಥಾನ ಏನಿರುತ್ತಲ್ಲ ಅದೇ ಕ್ಯಾಟಗರಿಗೆ ಸಂಬಂಧಪಟ್ಟಂತ ಬ್ಯಾಂಕಿನ ಎಲಿಜಿಬಲ್ ಸದಸ್ಯರು. ಅಂದ್ರೆ ನಾವು ಸಾಧಾರಣವಾಗಿ ಚುನಾವಣೆಯಲ್ಲಿ ಏನ್ ಎಲಿಜಿಬಿಲಿಟಿ ನೋಡ್ತೀವಿ, ಅವರು ಸುಸಿ ಸಾಲಗಾರ ಆಗಿರಬಹುದು, ಆತರನೇ ಅಂತ ಎಲಿಜಿಬಲ್ ಸದಸ್ಯರಲ್ಲಿ ಒಬ್ಬರನ್ನ ಬ್ಯಾಂಕಿನ ಆಡಳಿತ ಮಂಡಳಿ ಕೋಆಪ್ಷನ್ ಮಾಡ್ಕೋಬಹುದು ಅನ್ನೋದು ಕಾನೂನಿಗೆ ತಿದ್ದುಪಡಿ ಆಗಿ ನಮ್ಮ ಬೈಲಾನು ತಿದ್ದುಪಡಿ ಆಗಿದೆ. ಅದೇ ಪ್ರಕಾರ ಕೊಡಿ ಕೊಡಿ ತಮ್ಮ ಖಂಡಿತವಾಗಿ ತಂದಿಲ್ಲ ಸರ್. ನಮಗೆ ಖಂಡಿತ ತಿಳಿಸಿ, ನನ್ನದು ಕೋಆಪರೇಟಿವ್ ಇದೆ. ಐ ವಿಲ್ ರಿಪ್ಲೈ. ಓಕೆ, ನೆಕ್ಸ್ಟ್. ಇದು ಆ ಮಾಹಿತಿ ಮೇಲೆ ಡಿಸೈಡ್ ಮಾಡೋದು ಆ ಪಾರ್ಟಿ ಹೆಂಗ ಏನು ಅದಕ್ಕೆ ತಕ್ಕಂತ ಆಧಾರ ತಗೊಳ್ತಾರ. ಈಗ ಉದಾಹರಣೆ ಸರ್, ನಾನು 50,000 ಕೊಟ್ಟಿರಿ ನಿಮ್ಗೆ, ನಿಮ್ಮ ನಾಲ್ಕು ತಿಂಗಳಾಗ 40,000 ಆಗೈತಿ ಕಟ್ಟಿದ್ದೆ. ನೀವು 20,000 ರೂಪಾಯಿ ನಿಮ್ಮ ಸಾಲ ತಗೊಂಡಾಗ ಈಗ ಅಮೌಂಟ್ ಭೂಮಿ ಹಾಕ್ಬೇಕಂದ್ರೆ ಕರೆಕ್ಟ್ 50,000 ತಗೊಂಡು 40,000 ಪಿಗ್ಮಿ ಕಟ್ಟಿರಂದ್ರೆ ನಿಮಗೆ ಸಾಲ ಕೊಟ್ಟಿರೋದು 3 ವರ್ಷದ ಟೈಮ್ಗೆ. ನೀವು ನನಗೆ ತಿಂಗಳ 1,050 ರೂಪಾಯಿ ಕಂತು ಕಟ್ಟಿದ್ರೆ ಸಾಕು. ನೀವು ಪಿಗ್ಮಿ ಆ ಹುಡುಗ ಬರಕಂತ ದಿವಸ ರೂಪದಲ್ಲಿ ಪಿಗ್ಮಿ ಜಾಸ್ತಿ ಕಟ್ಟಿದ್ರಿ, ಅದಕ್ಕೂ ಸಾಲಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಸರ್, ಈಗ ಅಮೌಂಟ್ ನಮ್ಮ ನಿಮ್ಮ ಹತ್ರ ಜಾಸ್ತಿ ಆಗದಾಗ ಮತ್ತೆ ನಿಮ್ಮ ಹತ್ರ ಸಾಲ ತಗೊಂಬುದು ಏನು ಅವಶ್ಯಕತೆ ಅನ್ನೋದು ಅದು ನೀವು ಬಿಟ್ಟು ವಿಚಾರ. ಒಬ್ಬೊಬ್ಬ ಕಸ್ಟಮರ್ಗೆ ಎಲ್ಲ ರಾಂಗೇ ಇರೋದಲ್ಲ. ನೀವು ವಿಚಾರನ್ನ ಕರೆಕ್ಟ್ ಆಗಿ ಕೇಳ್ಬೇಕು ಗುರುಶಾಂತ್ ಅವ್ರೆ, ನೀವೆಲ್ಲ ತಿಳಿದಿರೋದಿರಿ. ನಮ್ಮ ರೊಕ್ಕ ನಿಮ್ಮ ಹತ್ರ ಇರ್ಬೇಕು ವಿಚಾರ ಸಭೆಯಲ್ಲಿ ಚರ್ಚೆ ಮಾಡಿದ್ರೆ ಎಲ್ಲ ಹಣಕಾಸು ಸಂಸ್ಥೆ ರೂಲ್ ಕೇಳಿಲ್ಲ ಅಂದ್ರೆ ಮುಚ್ಕೊಂಡು ಹೋಗ್ತಾರೆ ಅಷ್ಟೇ. ರೂಲ್ ಇರೋದೇ ತಮ್ಮೆಲ್ಲ, ನೀವು 10 ಲಕ್ಷ ಡಿಪಾಸಿಟ್ ಇಟ್ಟಿದ್ರಿ ಬ್ಯಾಂಕ್ ಅಲ್ಲಿ, ಅದನ್ನ ಕಾಪಾಡಿ ವಾಪಸ್ ಕೊಡ್ಬೇಕಾ ಬೇಡ ಬ್ಯಾಂಕ್? ಅಲ್ಲ ಕೊಡ್ಬೇಕು, ಕೊಡ್ರೆ ಕೊಡ ಅದಿಲ್ಲ. ನೀವು ಯಾರು ಬಂದು ಕೇಳಿದ್ರೆ ಅಂದ್ರೆ ನಿಮ್ ಠೇವಣಿ ವಾಪಸ್ ಕೊಡಕ್ಕಾಗತ್ತಾ? ಸಾಲ ಕೊಟ್ರೆ ಮಲ್ಲತ್ತು ಅಂತ ಹೇಳಿದ್ರೆ ಯಾರು ಹೇಳಿದ್ರ? ಮತ್ತೆ ಹೆಂಗ್ ಹೆಂಗ್ ಡಬಲ್ ಅಂತ ನಿಮ್ಮ ಹತ್ರ ದುಡ್ಡು ಏನ್ರಿ? ಸಾಲ ಕೊಟ್ಮೇಲೆ ನಮಗೆ ಡಬಲ್ ಮಾಡಿ ಕೊಡೋದು ನೀವು? ಹೌದು. ಮತ್ತೆ ಅದನ್ನ ಸಾಲ ಕೊಡ ಅಂತ ಕೇಳಿದ್ರು. ನಾವು ಸಾಲ ಕೊಡಕ್ಕಾಗ್ತಿವಲ್ಲ, 43 ಕೋಟಿ ಸಾಲ ಅಲ್ಲ ಇದೆಲ್ಲ. ಯಾರು ಎಷ್ಟು ಸಾಕಷ್ಟು ಊಟ ಹಾಕ್ರೆ? 5 ಕೊಟ್ರಿಗೆ ಅದ 50,000, 1,000 ಕೊಟ್ರಿಗೆ ಅದ 50,000 ಅಂದ್ರೆ ಹೆಂಗಾಗುತ್ತೆ ನೋಡ್ರಿ? 500 ಪಿಗ್ಮಿ ಕಟ್ ಅಂದ್ರೆ ನಾವ್ ಎಲ್ಲಿ ಪಿಗ್ಮಿಗೂ ಸಾಲಕ್ಕೆ ಎಲ್ಲಿ ಸಂಬಂಧ ಐತಿ? ಹಂಗಾದ್ರೆ 10,000 ಕಟ್ಟೋರು ಅದರ ಬರೀ 100 ರೂಪಾಯಿ ಕಟ್ಟೋರು. ನಾಗೇಶ್ ಅವರು, ನಾನು ಮಾತಾಡೋದು ಏನಂದ್ರೆ ಅವ್ರು ಹೇಳೋದು ಈಗ 50,000 ನಾವು ಬಿಟ್ಟಿತ್ತಂದ್ರ 2 ಲಕ್ಷ 2.5 ಲಕ್ಷ 3 ಲಕ್ಷ ಕೊಡ್ಬೇಕು ಅಂತ ಕೇಳ್ತಾರ. ಬಸಪ್ಪ ಪಿಗ್ಮಿ 10 ರೂಪಾಯಿ ಕಟ್ಟೋದ ಡೇಲಿ, 100 ರೂಪಾಯಿ ಕಟ್ಟೋದು, 500 ರೂಪಾಯಿ ಪಿಗ್ಮಿ ಕಟ್ ಅಂತ ನಾವು ಆ ಸಾಲಕ್ಕೆ ಹೇಳಿಲ್ಲ ಯಾವಾಗ್ಲೂ. ಅರ್ಥ ಆಯ್ತರ? ಸುಮಾರು 1,100 ಜನ ಸ್ಕೂಟಿ ಲೋನ್ ತಗೊಂಡಿರೋದಾರ. 1,100 ಜನಾಗ 10 ಅಥವಾ 50 ರಿಂದ 500 ಕಟ್ಟೋರು ಇರ್ಬೋದು. ಉಳಿದವರೆಲ್ಲ 50-100 ಕಟ್ಟೋರು ಅವರೆಲ್ಲ ಒಬ್ರಿಗೊಂದು ಕಾನೂನು ಆ ಲೋನ್ ಮಾಡಿರೋದೇ ಅಂತಂದ್ರೆ 50,000 ಲಿಮಿಟ್. ನಾವು ಫಿಕ್ಸ್ ಮಾಡಿದ್ದಲ್ಲ ರಿಸರ್ವ್ ಬ್ಯಾಂಕ್, ಅದಕ್ಕೆ ಎಷ್ಟು ಕಟ್ಬೇಕಂದ್ರೆ ನಾವು ಪಿಗ್ಮಿ ಕಟ್ ಅಂತ ಹೇಳಂಗಿಲ್ಲ, ಕಂತು ಕಟ್ಬೇಕು. ಅವ್ರು ಬಂದು ಕಂತು ಕಟ್ಟಕ್ ಆಗೋದಲ್ಲ, ಪಿಗ್ಮಿ ಕಟ್ತಾರ ಅವರು ಹೋದಲ್ಲಿ. ಅದಕ್ಕೆ ಅವ್ರಿಗೆ ಸಾಲ ಬೇಕಲ್ಲ, ಅವ್ರಿಗೆ ಏನ್ ಸಾಲ ಬೇಕು ಅದಕ್ಕೆ ಬೇರೆ.